ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗ್ ಬಂದುಬಿಟ್ಟು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೀನಿ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಜೊತೆ ಇವತ್ತು ಬರ್ತಾ ಇದ್ದಾಳೆ ಅಮೃತ, ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋದರೆ ನಾವು ಎಲ್ಲಿ ಒಂದು ಶಾಪಿಂಗ್ ಮಾಡಬೇಕು ಅನ್ನೋದೇ ನಮಗೆ ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ. ಯಾಕೆಂತಂದರೆ ತುಂಬ ಬ್ರ್ಯಾಂಡೆಡ್ ಒಂದು ಶಾಪ್ಗಳು ಕೂಡ ಇರುತ್ತೆ, ಹಾಗೆಯೇ ತುಂಬ ಕಡಿಮೆ ಬೆಲೆಗೂ ಕೂಡ ಇರುತ್ತೆ. ಬಟ್ ಕ್ವಾಲಿಟಿ ವೈಸ್ ಹೋದರೆ ಎಲ್ಲಿ ಚೆನ್ನಾಗಿರುತ್ತೆ ಅನ್ನೋದೆಲ್ಲ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಾನಿವತ್ತು ತೋರಿಸ್ತಾ ಇರೋ ಶಾಪ್ ಬಂದುಬಿಟ್ಟು ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಅತಿ ಕಡಿಮೆ ಬೆಲೆಗೆ ಎಲ್ಲಿ ಶಾಪ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಫಸ್ಟ್ ಎಂಟ್ರಿ ಆದ ತಕ್ಷಣ ನಮಗೆ ಒಂದು ಸೇಲ್ ಕಾಣಿಸ್ತು. ಬಟ್ ಈ ಶಾಪ್ಗೆ ನೇಮ್ ಬೋರ್ಡೇ ಇಲ್ಲ. ಆ್ಯಂಡ್ ಇದು ಬಂದುಬಿಟ್ಟು MG ರೋಡಿಂದ ಬರ್ತಾ ನಮಗೆ ಲೆಫ್ಟಲ್ಲಿ ಸಿಗುತ್ತೆ, ಫಸ್ಟ್ ಲೆಫ್ಟಲ್ಲಿ. ಸೊ ಅದು ಒಂದು ಐದಾರು ಶಾಪ್ ಆದ ತಕ್ಷಣವೇ ಈ ಶಾಪ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಬಂದು ತುಂಬ ಜುವೆಲ್ಸ್ ಹಾಗೇನೆ ಬಟ್ಟೆ ಯಾವ್ದು ತಗೊಂಡ್ರು ಕೂಡ ಬ್ರ್ಯಾಂಡೆಡ್ 200 ರುಪೀಸ್ಗೆ ಸೇಲ್ ಇತ್ತು. ಸೊ ಇಲ್ಲಿ ಇದ್ದಿದ್ದು ಕೂಡ ಎಲ್ಲ ಮಿಂತ್ರಾ ಮತ್ತು ಈ ಅಜಿಯೋ ಹಾಗೆಯೇ ಫ್ಲಿಪ್ಕಾರ್ಟಲ್ಲಿ ಇರ್ತಾವಲ್ವ, ಸೊ ಆ ಥರ ಬ್ರ್ಯಾಂಡ್ಸೇ ಇದ್ದಿದ್ದು, ಎಲ್ಲ ಟಾಪ್ ಬ್ರ್ಯಾಂಡ್ಸು. ಶಾಪಲ್ಲಿ ನಾವು ಅದಷ್ಟನ್ನ ತಗೊಂಡ್ಬಿಟ್ಟು ನೆಕ್ಸ್ಟ್ ಇಯರ್ ರಿಂಗ್ಸ್ ನೋಡೋಣ ಅಂತ ಬಂದ್ವಿ. ಇಲ್ಲಿ ಏನಪ್ಪ ಅಂತಂದರೆ ತುಂಬ ರೇಟು ಕೂಡ ಹೇಳ್ತಾರೆ, ನಾವು ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ನೋಡಿ ಮತ್ತೆ ಅಲ್ಲಿ ಬಾರ್ಗೇನ್ ಮಾಡಿ ತೊಗೋಬೇಕಾಗತ್ತೆ. ಸೊ ಅದಷ್ಟನ್ನ ನಾನು ತೊಗೊಂಡ್ಬಿಟ್ಟು ಬಂದೆ. ಇಯರಿಂಗ್ಸ್ ಏನು ತೊಗೊಂಡಿಲ್ಲ ಲಾಸ್ಟಲ್ಲಿ, ನಾನು ಶಾಪಲ್ಲಿ ತೊಗೊಂಡೆ. ಸೊ ಇಲ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಯಾವ ಇಯರಿಂಗ್ಸ್ ತೊಗೊಂಡೆ ಅಂತ ಹೇಳ್ತೀನಿ. ಈಗ ನಾನು ಬರ್ತಾ ಇರೋದು ಟೆಕ್ಸಸ್ ಮಾರ್ಟ್ ಅಂತ ಹೇಳ್ಬಿಟ್ಟು. ಸೊ ಇದರ ಲೊಕೇಶನ್ ಬಂದು ವೆಸ್ಟ್ ಸೈಡ್ ಮಾಲ್ ಹತ್ರ ಇರುತ್ತೆ. ಆ್ಯಂಡ್ ನಾನು ಈ ಮಾರ್ಟಿಗೆ ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ ವಿಸಿಟ್ ಮಾಡ್ತಾ ಇದ್ದೀನಿ. ನನಗೆ ಯಾವಾಗಲಾದರೂ ಒಂದು ಬಲ್ಕಾಗಿ ಬಟ್ಟೆ ತೊಗೋಬೇಕು ಅಂತಂದರೆ ನಾನು ಫಸ್ಟ್ ಪ್ರಿಫರ್ ಮಾಡೋದು ಈ ಶಾಪ್ನೇ. ಯಾಕೆಂತಂದರೆ ಬ್ರ್ಯಾಂಡೆಡ್ ಬಟ್ಟೆಗಳು ತುಂಬ ಅಂದರೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ಆದಷ್ಟು ನಾನು ಬಲ್ಕಾಗಿ ಏನಾದರೂ ತೊಗೋಬೇಕು ಅಂತಂದರೆ ಫಸ್ಟ್ ಇದಕ್ಕೆ ವಿಸಿಟ್ ಮಾಡ್ತೀನಿ. ಹಾಗೆಯೇ ಈ ಒಂದು ಮಾರ್ಟಲ್ಲಿ ಬಂದು ನಮಗೆ ಯಾವುದೇ ಒಂದು ಸೆಕೆಂಡ್ಸ್ ಬಟ್ಟೆಗಳು ಮಾರ್ತಾ ಇದ್ದಾರೆ ಅನ್ನೋ ಥರ ಎಲ್ಲ ಫೀಲ್ ಆಗೋದಿಲ್ಲ ನನಗೆ. ಆ್ಯಂಡ್ ಆದಷ್ಟು ನಾನು ಕೂಡ ತುಂಬ ಸೆಲೆಕ್ಟೆಡ್ ಆಗಿ ನೋಡ್ತಾ ಇರ್ತೀನಿ. ಸೊ ಯಾವುದು ನಮಗೆ ಚೆನ್ನಾಗಿದೆ ಇದು ಅಂತ ಅನಿಸುತ್ತೋ ಸೊ ಆ ರೀತಿಯಾಗಿ ತೊಗೊಳ್ತಾ ಹೋಗ್ತೀನಿ. ಈಗ ಫಸ್ಟ್ ನಾನು ಕಿಡ್ಸ್ ಸೆಕ್ಷನಿಗೆ ಹೋದೆ, ವಿಶಾಂತಿಗೆ ಏನಾದರೂ ಸಿಗ್ಬೋದಾ ಅಂತ ಒಂದು 2 ಟೀ ಶರ್ಟ್ ತೊಗೊಂಡೆ ಅಷ್ಟೇ. ಸೊ ಈ ಮಾರ್ಟಲ್ಲಿ ಬಂದು ನಮಗೆ ಬರೀ ಬಟ್ಟೆ ಚಪ್ಪಲಿ ಅಲ್ದಲೆ ಕಿಚನಿಗೆ ಏನೆಲ್ಲ ಐಟಮ್ಸ್ ಬೇಕೋ ಅದು ಕೂಡ ಸಿಗುತ್ತೆ. ಹಾಗೆ ನನಗೆ ಇಷ್ಟ ಆಗೋದು ಅಂತಂದರೆ ಈ ಮಾರ್ಟಲ್ಲಿ ಮೇಯ್ನಾಗಿ ಚಪ್ಪಲಿ ಮತ್ತು ಶೂಸ್ಗಳು. ಸೊ ಮೆನ್ಸಿಗಾಗಿರ್ಬೋದು, ವಮೆನಿಗಾಗಿರ್ಬೋದು, ತುಂಬಾ ಕಲೆಕ್ಷನ್ಸ್ ಇರುತ್ತೆ. ಸೊ ನಾನಿವಾಗ ಸ್ವಲ್ಪ ಚಪ್ಪಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ತುಂಬ ಕಲೆಕ್ಷನ್ಸ್ ಇತ್ತು, ಹಾಗೆ ತುಂಬ ಟ್ರೆಂಡಿ ಆಗಿತ್ತು. ನಾನು ಇದೊಂದು ಸ್ಲಿಪ್ಪರ್ಸ್ನ ತೊಗೊಂಡೆ, ಹಾಗೆ ಇದ್ರ ಜೊತೇಲಿ ಇನ್ನೂ 2 ಸ್ಲಿಪ್ಪರ್ಸ್ನ ಕೂಡ ತೊಗೊಂಡಿದ್ದೀನಿ. ಸೊ ಲಾಸ್ಟಲ್ಲಿ ಯಾವುದೆಲ್ಲ ಒಂದು ಸ್ಲಿಪ್ಪರ್ಸ್ನ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಸ್ಲಿಪ್ಪರ್ಸಲ್ಲೂ ಕೂಡ ಅಷ್ಟೇ, ನಿಮಗೆ ಬ್ರ್ಯಾಂಡೆಡೇ ಇರುತ್ತೆ, ಜುಡಿಯೋ ಆ ಥರ ಒಂದು ಕಲೆಕ್ಷನ್ಸೇ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ನೋಡಿ, ಡಿಫ್ರೆಂಟಾಗಿ ಕಲೆಕ್ಷನ್ಸ್ ಇತ್ತು, ಸ್ಲೈಡ್ಸಲ್ಲ ಆಗಿರ್ಬೋದು, ಶೂಸಲ್ಲಿ, ಮತ್ತು ಎಲ್ಲ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 99 ಸ್ಟಾರ್ಟ್ ಆಗುತ್ತೆ.
ಸೊ ಸ್ಲಿಪ್ಪರ್ ಶಾಪಿಂಗೆಲ್ಲ ಆಯಿತು, ನೆಕ್ಸ್ಟ್ ಈಗ ಕುರ್ತೀಸ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಮೇಲುಗಡೆ ಬಂದ್ವಿ. ಆ್ಯಂಡ್ ಕುರ್ತೀಸಲ್ಲೂ ಕೂಡ ಅಷ್ಟೇ, ನಮಗೆ ಬೀಬಾ ಆಗಿರ್ಬೋದು, ಎರೋಲಿಯಾ ಆ ಥರ ಟಾಪ್ ಬ್ರ್ಯಾಂಡ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಇವತ್ತು ನಾನು ಸ್ವಲ್ಪ ಜೀನ್ಸ್ ಟಾಪ್ಗಳನ್ನು ಕೂಡ ತೊಗೋಬೇಕಾಗಿತ್ತು. ಸೊ ನೋಡಿ, ಈ ಟಾಪ್ಸ್ ಎಲ್ಲ ಬರೀ 150-100 ಸ್ಟಾರ್ಟ್ ಆಗುತ್ತೆ, 59 ರುಪೀಸಿಂದನೂ ಕೂಡ ಇರುತ್ತೆ ಸ್ಟಾರ್ಟಿಂಗೆಲ್ಲ. ಸೊ ತುಂಬ ಡಿಫ್ರೆಂಟಾಗಿ ಟೀ ಶರ್ಟ್ಸ್ ಆಗಿರ್ಬೋದು, ಟಾಪ್ಸು ಈ ಥರ ಎಲ್ಲ ಇರುತ್ತೆ. ಇದು ನೋಡಿ, ಇದು ಕುರ್ತಾ ಸೆಟ್ಸ್. ಕುರ್ತಾ ಸೆಟ್ಸ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಟಾರ್ಟಿಂಗ್ ಬಂದು 600 ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಎಲ್ಲೋ ಕುರ್ತಿ ಬಂದು ಮೆರಾ ಬ್ರ್ಯಾಂಡ್ದು. ಆ್ಯಂಡ್ ಇದರ ಪ್ರೈಸ್ ಬಂದು ಅರೌಂಡು 1300 ಇತ್ತು. ಸೊ ನನಗೆ ತುಂಬ ಇಷ್ಟ ಆಯಿತು. ಬಟ್ ನಾನು ಲಾಸ್ಟ್ ಟೈಮ್ ಬಂದಾಗೆಲ್ಲ ತುಂಬ ಕುರ್ತಿ ಸೆಟ್ಗಳನ್ನ ತೊಗೊಂಡೋಗಿದ್ದೆ. ಸೊ ನಾನಿವತ್ತು ಕುರ್ತಾಸ್ನ ಮಾತ್ರ ತೊಗೊಳ್ಳೋಣ ಸಾಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ಅದನ್ನು ತೊಗೊಂಡಿಲ್ಲ. ಹಾಗೆ ಜೀನ್ಸ್ ಕಲೆಕ್ಷನ್ಸಲ್ಲೂ ಅಷ್ಟೇ, ತುಂಬ ಟ್ರೆಂಡಿ ಆಗಿರುತ್ತೆ. ಇವಾಗ ನಮಗೆ ಯಾವ ಥರ ಬೇಕೋ ಅದರಲ್ಲಿ ಬರೀ 300 ರುಪೀಸಿಗೆಲ್ಲ ಸಿಗುತ್ತೆ ನೋಡಿ. ಈ ಥರ ಡಿಫ್ರೆಂಟಾಗಿ ಇವಾಗಿನ ಕಲೆಕ್ಷನ್ಸ್ ನಮಗೆ ಬೇಕಿದ್ರೆ ಇಲ್ಲಿಗೆ ಖಂಡಿತ ವಿಸಿಟ್ ಮಾಡ್ಬೋದು. ಸ್ಕಿನ್ ಫಿಟ್ ಆಗಿರ್ಬೋದು, ಪೆನ್ಸಿಲ್ ಕಟ್ ಆಗಿರ್ಬೋದು, ಸೊ ನಮಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಕಲೆಕ್ಷನ್ಸ್ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಟ್ರಯಲ್ ಕೂಡ ನೋಡಿದೆ. ಯಾವುದೇ ಬಟ್ಟೆ ನೀವಿಲ್ಲಿ ತೊಗೋಬೇಕಾದ್ರೂ ಟ್ರಯಲ್ ಮಾಡಿನೇ ತೊಗೋಬೇಕು. ಯಾಕೆಂತಂದರೆ ಒಂದೊಂದು ಕಂಫರ್ಟಬಲ್ ಆಗಿರೋದಿಲ್ಲ, ಹಾಗೆಯೇ ಸ್ಟಿಚಿಂಗ್ ಸ್ವಲ್ಪ ವೇರಿ ಆಗಿರೋದು ಆ ಥರ ಎಲ್ಲ ಇರೋದು ಕೂಡ ಇದೆ. ಹಾಗಾಗಿ ಫಸ್ಟೇ ನಾನು ವೇರ್ ಮಾಡಿ ಟ್ರಯಲ್ ಮಾಡಿ ತೊಗೊಂಡ್ರೆ ಒಳ್ಳೆಯದು. ಸೊ ಸ್ವಲ್ಪ ಕಲೆಕ್ಷನ್ಸನ್ನು ನೋಡಿದೆ, ನನಗೆ ಯಾವುದೆಲ್ಲ ಇಷ್ಟ ಆಯಿತೋ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ್ಯಂಡ್ ಫೈನಲಿ ಈಗ ಬಿಲ್ ಮಾಡಿಸ್ತಾ ಇದ್ದೀವಿ. ಸೊ ಟೋಟಲ್ ಬಿಲ್ಲಿಂಗ್ ಬಂದುಬಿಟ್ಟು ನನಗೆ, ನಾನು ಹಾಗೆ ಅಮೃತ ಇಬ್ಬರೂ ತೊಗೊಂಡ್ವಿ, ಸೊ ಟೋಟಲ್ ಆಗಿ 3000 ಆಯಿತು. 2900 ಏನೋ ಆಯಿತು. ಸೊ 3000 ಅಂದ್ಕೊಳ್ರಿ ರೌಂಡ್ ಫಿಗರ್. ಸೊ ಇಷ್ಟಕ್ಕೆ ನಾನು ಏನೆಲ್ಲ ತೊಗೊಂಡೆ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ. ನೋಡಿ, ನಾನು ಫಸ್ಟೇ ಹೇಳಿದಾಗೆ ತುಂಬ ಟಾಪ್ ಬ್ರ್ಯಾಂಡ್ಸ್ಗಳ ಒಂದು ಶಾಪ್ಸ್ ಕೂಡ ಇರುತ್ತೆ. ಬೀಬಾ ಆಗಿರ್ಬೋದು, ಪಾಕ್ ಅವೆನ್ಯೂ, ಗೋ ಕಲರ್ಸ್, ಹಾಗೆಯೇ ಟ್ರೆಂಡ್ಸ್ ಆಗಿರ್ಬೋದು. ಸೊ ಆ ಥರ ಎಲ್ಲ ಕೂಡ ಇರುತ್ತೆ ಇಲ್ಲಿ. ನೀವು ಆದಷ್ಟು ಈ ಒಂದು ಬ್ರ್ಯಾಂಡೆಡ್ ಶಾಪ್ಗಳಿರುತ್ತಲ್ವ, ಇದನ್ನು ಬಿಟ್ಟು ನೆಕ್ಸ್ಟ್ ನೀವು ಕ್ರಾಸ್ಗಳಲ್ಲಿ ಹೋದರೆ ನಿಮಗೆ ಬೇಕಾದಂತಹ ಬಟ್ಟೆಗಳು ತುಂಬ ಕಡಿಮೆ ಬೆಲೆಗೆ ಹಾಗೆಯೇ ಬ್ರ್ಯಾಂಡೆಡ್ ಬಟ್ಟೆನೇ ಸಿಗುತ್ತೆ. ಸೊ ಅಂಥದ್ರಲ್ಲೆಲ್ಲ ನೀವು ನೋಡಿಕೊಂಡು ತಗೋಬೇಕಾಗುತ್ತೆ. ಆ್ಯಂಡ್ ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಲಂಚ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಹೇಗಿದೆ ಅವ್ರಿಗೆ? ಹತ್ತಿರದಲ್ಲೇ ಒಂದು ಹೋಟಲ್ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಆ್ಯಂಡ್ ನಾವು ಫ್ರೈಡ್ ರೈಸ್ ಹಾಗೆ ಪಾನಿಪುರಿ ತಗೊಂಡಿದ್ವಿ. ನೆಕ್ಸ್ಟ್ ಅಮೃತ ಅವಳ ಬಕೆಟ್ ಲಿಸ್ಟಲ್ಲಿ ಒಂದು ಪತ್ರೊಡೆನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ಲು. ಸೊ ಇದನ್ನು ಟ್ರೈ ಮಾಡೋಣ ಅಂತ ತಗೊಂಡ್ವಿ. ಆ್ಯಂಡ್ ಟೇಸ್ಟ್ ಹೇಗಿತ್ತು ಅಂತಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಟೇಸ್ಟ್ ಅನ್ನಿಸ್ತಾ ಇಲ್ಲ ಅಲ್ವಾ? ಚಟ್ನಿ ಜೊತೆ ಟ್ರೈ ಮಾಡೋಣ ಸರ್. ಗ್ರೀನ್ ಚಟ್ನಿ ನೋಡ್ಬೇಕಿತ್ತು ಅಮೃತ. ಅಂದ್ರೆ ನಮ್ ಟೇಸ್ಟ್ಗೆ ಏನ್ ಸೂಟ್ ಆಗಲ್ಲ. ನನ್ನ ಫ್ರೆಂಡ್ ವೀಡಿಯೋಸ್ ಎಲ್ಲ ನೋಡಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ಲು, ಬಟ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ನಮಗೇನಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ನಾನು ಫಸ್ಟೇ ಹೇಳಿದ್ನಲ್ಲ, ವೆಸ್ಟ್ ಸೈಡ್ ಮಾಲ್ ಅಂತ ಹೇಳ್ಬಿಟ್ಟು. ಸೊ ಇದರ ಅಪೋಸಿಟೇ ಬರೋದು ಟೆಕ್ಸಸ್ ಮಾರ್ಟಿಗೆ ರೋಡು. ಹಾಗೆಯೇ ಮಾಲ್ ಮುಂದ್ಗಡೆ ಚಿಕ್ಕದಾಗಿ ಒಂದು ಇಯರಿಂಗ್ಸ್ ಕೂಡ ಇಟ್ಕೊಂಡಿದ್ರು. ಸೊ ಅಲ್ಲಿ ಇಯರಿಂಗ್ಸ್ ಎಲ್ಲ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತೇಳ್ಬಿಟ್ಟು ಬಂದ್ವಿ. ತುಂಬಾ ಬಿಸಿಲಿತ್ತು, ಬಾಯಾರಿಕೆ ಆಗ್ತಾ ಇತ್ತು, ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗ್ತಾ ಇರಲಿಲ್ಲ. ಸೊ ಲಾಸ್ಟಲ್ಲಿ ಇನ್ನೇನು ನಾವು ಮನೆಗೂ ಕೂಡ ಹೊರಡಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ರಿಫ್ರೆಶ್ಮೆಂಟ್ಗೆ ಜ್ಯೂಸ್ ಕುಡಿದ್ಬಿಟ್ಟು ಹೊರಡೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ. ಸೊ ಇವತ್ತು ಶಾಪಿಂಗೆಲ್ಲ ಮುಗೀತು, ಇನ್ನೇನು ಮನೆಗೆ ಹೊರಡಬೇಕು.
ಬೆಂಗಳೂರಿಗೆ ಬಾಯ್ ಹೇಳಿಬಿಟ್ಟು ಮನೆ ಕಡೆ ಹೊರಟ್ವಿ. ಸೊ ಗೈಸ್, ಇವತ್ತಿನ ನನ್ನ ಶಾಪ್ಸ್ ಬಂದುಬಿಟ್ಟು ಶಾಪಿಂಗ್ ಮಾಡಿರೋದು. ಸೊ ಆ ಮಾರ್ಟಲ್ಲಿ ಹಾಗೆಯೇ ಶಾಪಲ್ಲಿ ಮಾಡಿಕೊಂಡು ಬಂದೆ. ಹಾಗೆ ಈಗ ನೆಕ್ಸ್ಟ್ ಬಂದು ಯಾವುದೆಲ್ಲ ಬಟ್ಟೆಗಳನ್ನ ತೊಗೊಂಡೆ, ಹಾಗೆ ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ನಾನು ಫಸ್ಟ್ ತಗೊಂಡಂತಹ ಬಟ್ಟೆ ಬಂದುಬಿಟ್ಟು ಇದು ಯೆಲ್ಲೋ ಕಲರ್ ಒನ್ ಪೀಸ್ ಥರ ಇದೆ. ಇದು ತುಂಬ ಸ್ವಲ್ಪ ಶಾರ್ಟ್ ಬರುತ್ತೆ, ನನಗೆ ತುಂಬ ಇಷ್ಟ ಆಯಿತು, ಬಾಡಿ ಫಿಟ್ಟಿಂಗ್ ಇದೆ ಇದು. ಸೊ ಇದನ್ನು ನಾನು ತಗೊಂಡೆ. ಹಾಗೆ ಇದರ ಪ್ರೈಸ್ ಬಂದುಬಿಟ್ಟು 300 rupees ಇದೆ, 299. ಇದು ಕೂಡ ಬ್ರ್ಯಾಂಡೆಡೇ. ಸೊ ನೀವು ಈ ಬ್ರ್ಯಾಂಡ್ಗಳನ್ನೆಲ್ಲ ಮಿಂತ್ರಾ ಹಾಗೆಯೇ ಫ್ಲಿಪ್ಕಾರ್ಟ್ ಆ ರೀತಿ ಒಂದು ಆನ್ಲೈನ್ ಶಾಪಿಂಗಲ್ಲಿ ನೋಡ್ತೀರಾ. ಹಾಗೆ ನೆಕ್ಸ್ಟ್ ಬಂದು ಈ ಪಿಂಕ್ ಕಲರ್ ಟಾಪ್ ತಗೊಂಡೆ. ಸ್ವಲ್ಪ ನನಗೆ ಎಲ್ಲಾದರೂ ಸ್ವಲ್ಪ ಡೀಸೆಂಟಾಗಿ ಹೋಗಬೇಕು ಅಂತಂದರೆ ಈ ಟಾಪು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸ್ವಲ್ಪ ಲಾಂಗ್ ಇದೆ ಅಷ್ಟೇ ಇದು. ಸೊ ಈ ಒಂದು ಟಾಪ್ ಬೇಬಿ ಪಿಂಕ್ ಕಲರು, ತುಂಬಾ ಕಡಿಮೆ ಬೆಲೆಗೆ ಸಿಕ್ತು. ಸೊ ಇದನ್ನು ನಾನು ತೊಗೊಂಡೆ, ತುಂಬಾ ಡಿಫ್ರೆಂಟಾಗಿ ಅನ್ನಿಸ್ತು. ಈ ಥರ ಎಲ್ಲ ಡಿಸೈನ್ಸ್ ಬಂದಿದೆ ಇಲ್ಲಿ. ಸೊ ಇದನ್ನು ನಾನು ತೊಗೊಂಡೆ. ಆ್ಯಂಡ್ ಬಂದು ಇದರ ಪ್ರೈಸ್ ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಕಡಿಮೆ ಬೆಲೆ. ಸೊ ನೋಡಿ, ಬ್ರ್ಯಾಂಡೆಡೇ ಇದು ಕೂಡ. ನೀವು ಇಷ್ಟು ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಆ್ಯಂಡ್ ಇದರ ಪ್ರೈಸ್ ನೋಡಿ, ಓನ್ಲಿ 200 rupees ನಾನು ಇದನ್ನು ತಗೊಂಡೆ. ಆ್ಯಂಡ್ ಇದರ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ತುಂಬಾ ಇದೆ, ಬಟ್ ನನಗೆ ಟೆಕ್ಸಸ್ ಮಾರ್ಟಲ್ಲಿ ಸಿಕ್ಕಿರೋದು ಈ ಪ್ರೈಸ್ಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಟೀ ಶರ್ಟನ್ನು ತೊಗೊಂಡೆ. ಇದರ ಪ್ರೈಸ್ ಕೂಡ ನೀವು ನೋಡ್ಬೋದು, ಜಸ್ಟ್ ಫಾರ್ 130 rupees ನಾನು ಇದನ್ನು ತೊಗೊಂಡಿದ್ದು. ಸೊ ಈ ಕಲರು ಕೂಡ ನನಗೆ ತುಂಬ ಇಷ್ಟ ಆಯಿತು, ಇರಲಿಲ್ಲ ನನಗೆ. ಹಾಗೆ ಬ್ಯಾಕ್ ಸೈಡಲ್ಲಿ ಈ ಥರ ಡಿಸೈನ್ ಬಂದಿದೆ, ಮತ್ತು ಫ್ರಂಟ್ ಸೈಡ್ ಬಂದು ಈ ಥರ ಇದೆ. ತುಂಬ ಸಿಂಪಲ್ಲಾಗಿದೆ, ಸ್ವಲ್ಪ ಶಾರ್ಟ್ ಸ್ಲೀವ್ಸ್, ಹಾಗೆ ಟಾಪ್ ಕೂಡ ಸ್ವಲ್ಪ ಶಾರ್ಟೇ ಬರುತ್ತೆ. ಸೊ ನನಗೆ ಎಲ್ಲಾದರೂ ಔಟ್ಸೈಡ್ ಹೋದಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ. ನನಗೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಈ ಟಾಪನ್ನು ತಗೊಂಡೆ ನಾನು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಹಾಕೊಂಡಾಗಂತೂ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಇಷ್ಟ ಆಯಿತು ನನಗೆ. ಸೊ ಇದರ ಬ್ರ್ಯಾಂಡ್ ಹಾಗೆಯೇ ಪ್ರೈಸನ್ನು ನಾನು ತೋರಿಸ್ತೀನಿ ನೋಡಿ. ಈ ಬ್ರ್ಯಾಂಡ್ ಕೂಡ ಬಂದು ಯುನೈಟೆಡ್ ಕಲರ್ಸ್ ಆಫ್ ಬೆನಿಂಟನ್ದು. ಆ್ಯಂಡ್ ಇದರ ಪ್ರೈಸ್ ಬಂದು 1700 ಸಮಥಿಂಗ್ ಇದೆ, ಆದರೆ ನನಗೆ ಇದು ಸಿಕ್ಕಿದ್ದು 299. ಸೊ ಈ ಕಲ್ಲರು ಹಾಗೆಯೇ ಈ ಕ್ಲಾತ್ ಒಂದು ಟೆಕ್ಸ್ಚರ್ ಇರುತ್ತಲ್ವ, ಸೊ ಅದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಸ್ಲೀವ್ಸ್ ಸ್ವಲ್ಪ ಲಾಂಗ್ ಇದೆ, ಹಾಗೆಯೇ ಈ ಥರ ಪ್ಯಾಟ್ರನ್ ಬರುತ್ತೆ. ನನಗೆ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಇವತ್ತಿನ ಶಾಪ್ ಮಾಡಿದ್ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಆಲ್ರೆಡಿ ನಾನು ಫೋಟೋ ಮತ್ತು ಸೆಲ್ಫಿ ವೀಡಿಯೋಲಿ ತೋರಿಸಿದ್ನಲ್ವ ಟ್ರಯಲ್ ಮಾಡಬೇಕಾದ್ರೆ. ಸೊ ಈ ಟಾಪು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಈ ಪ್ಯಾಟ್ರನ್ ಎಲ್ಲ ನನ್ನ ಹತ್ರ ಇರಲಿಲ್ಲ, ತುಂಬ ಅಂದರೆ ಲಾಸ್ಟ್ ಒಂದು 1-2 years ನಾನು ಈ ಥರ ಒಂದು ಪ್ಯಾಟ್ರನ್ನ ಯೂಸ್ ಮಾಡಿರಲಿಲ್ಲ, ಹಾಗಾಗಿ ಇದನ್ನು ತಗೊಂಡೆ. ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು 249, ಅಂದರೆ 250 rupees ಈ ಥರ ಬ್ರ್ಯಾಂಡೆಡಲ್ಲಿ ಶಾಪ್ ಮಾಡಿದೆ ಇವತ್ತು. ಸೊ ನೋಡಿ, ಬ್ಯಾಕ್ ಸೈಡ್ ಈ ಥರ ಇದೆ. ಆ್ಯಂಡ್ ಸ್ಲೀವ್ಲೆಸ್ ಟಾಪ್ ಇದು, ಬಟ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ನಾನಿವತ್ತು ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಟಾಪ್ ಬಂದು ಇದು ಓನ್ಲಿ ಬ್ರ್ಯಾಂಡ್ದು ಅಂತ ಹೇಳಿದ್ನಲ್ವ, ಸೊ ಸೇಲಲ್ಲಿ ತೊಗೊಂಡಿದ್ದು 200 rupees. ಬಟ್ ಇದಕ್ಕೆ ಹೋಲಿಸ್ಕೊಂಡ್ರೆ ಟೆಕ್ಸಸ್ ಮಾರ್ಟಲ್ಲಿ ತೊಗೊಂಡಿರೋದೆಲ್ಲ ಇನ್ನೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ತೊಗೊಂಡಿದ್ದು ಈ ಟಾಪ್ನ. ಈ ಟಾಪ್ ಅಂತೂ ನನಗೆ ತುಂಬ ಇಷ್ಟ ಆಯಿತು, ಯಾಕೆಂತಂದರೆ ಸ್ಲೀವ್ಸ್ ಎಲ್ಲ ನೋಡಿ ಈ ಥರ ಡಿಫ್ರೆಂಟಾಗಿ ಇತ್ತು, ಮತ್ತು ನೆಕ್ ಹತ್ರ ಈ ಡಿಸೈನು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಈ ಟಾಪ್ ಬಂದು ಸ್ವಲ್ಪ ನನಗೆ ಕುರ್ತಿ ಟೈಪೇ ಬರುತ್ತಲ್ವ, ಸೊ ಆ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಒಂಥರ ಇದು ಡೀಸೆಂಟಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು, ಮತ್ತು ನಾನು ವೇರ್ ಮಾಡಿದಾಗಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಆ ಟಾಪನ್ನು ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕುರ್ತಾ ತೊಗೊಂಡೆ. ಸೊ ಇದರ ಬ್ರ್ಯಾಂಡ್ ಬಂದುಬಿಟ್ಟು ರಂಗ್ರೀತಿ ಬ್ರ್ಯಾಂಡ್ದು. ಹಾಗೆ ನೆಕ್ ಹತ್ರ ಈ ಥರ ಡಿಸೈನ್ ಬಂದಿದೆ, ಹಾಗೆ ಈ ಗೋಲ್ಡ್ ಒಂದು ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆಯಲ್ವಾ, ಸೊ ಅದು ಬಂದು ನೆಟೆಡಲ್ಲಿ ಇದೆ. ಆ್ಯಂಡ್ ಸ್ಲೀವ್ಸ್ ಬಂದುಬಿಟ್ಟು 3/4 sleeves ಮತ್ತು ಈ ಥರ ಬಾರ್ಡರಲ್ಲಿ ಡಿಸೈನ್ ಬಂದಿತ್ತು. ಸೊ ಈ ಕುರ್ತಾ ಕೂಡ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇದೊಂದನ್ನು ತಗೊಂಡೆ. ನೋಡಿ, ನಾನು ಬಂದಲೇ ಹೇಳಿದಾಗೆ ಈ ಥರ ನೆಟೆಡಲ್ಲಿ ಡಿಸೈನ್ ಬಂದಿದೆ. ಹಾಗೆ ಇದರ ಪ್ರೈಸ್ ಬಂದುಬಿಟ್ಟು ತೋರಿಸ್ತೀನಿ ನೋಡಿ,
ತುಂಬ ಅಂದರೆ ತುಂಬಾ ಕಡಿಮೆ ಬೆಲೆಗೆ ಸಿಕ್ಕಿದೆ ಈ ಬ್ರ್ಯಾಂಡಲ್ಲಿ, ಅದು ರಂಗ್ರೀತಿ ಬ್ರ್ಯಾಂಡಲ್ಲಿ. ನಿಮಗೆ ಆನ್ಲೈನಲ್ಲೂ ಕೂಡ ಈ ರೇಟ್ಗೆ ಸಿಗೋದಿಲ್ಲ. ಹಾಗೆ ಇದರ ಪ್ರೈಸ್ ಬಂದುಬಿಟ್ಟು 199 ಇದೆ, ಅಂದರೆ 2000. ಬಟ್ ನನಗೆ ಇಲ್ಲಿ ಸಿಕ್ಕಿರೋದು 499 ರುಪೀಸ್ಗೆ. ಸೊ ಈ ಒಂದು ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸೋ ಕುರ್ತಿ ನಾನಿವತ್ತು ತೊಗೊಂಡಿರೋದು, ಇಷ್ಟು ಕಡಿಮೆ ಬೆಲೆಗೆ ತೊಗೊಂಡಿದ್ದೀನಿ. ಹಾಗೆ ಫಂಕ್ಷನ್ಸ್ ವೇರಿಗೆಲ್ಲ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಗೋಲ್ಡ್ ಪ್ಯಾಂಟ್ ಮತ್ತು ದುಪ್ಪಟ್ಟನ ಹಾಕ್ಕೊಂಡ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಪಿಂಕ್ ಕುರ್ತಾನ ತಗೊಂಡ್ವಿ. ಆಲ್ಮೋಸ್ಟ್ ಪಿಂಕ್ ತುಂಬಾ ಇದ್ದಾವೆ ನಮ್ಮ ಹತ್ರ, ಬಟ್ ಆದರೂ ಈ ಟಾಪ್ ತುಂಬಾ ಇಷ್ಟ ಆಯಿತು. ಹಾಗೆ ಇದು ಕೂಡ ಅಷ್ಟೇ ರಂಗ್ರೀತಿ ಬ್ರ್ಯಾಂಡ್ದು. ನಾನು ಮತ್ತು ಅಮೃತ ಇಬ್ಬರು ಕೂಡ ಒಂದೇ ಥರ ಇದನ್ನೇ ತಗೊಂಡ್ವಿ. ಹಾಗೆ ನಮಗೆ ತುಂಬ ಇಷ್ಟ ಆಗಿತ್ತು ಅಂತಂದರೆ ಈ ಸ್ಲೀವ್ಸ್ ಡಿಸೈನು. ಸೊ ಇದನ್ನು ಇಷ್ಟಪಟ್ಟು ತಗೊಂಡಿದ್ದೀವಿ ಇಬ್ಬರೂ. ಇಬ್ಬರು ಒಂದೇ ಹಬ್ಬದಲ್ಲಿ ವೇರ್ ಮಾಡಿ ಫೋಟೋಸ್ ಕೂಡ ತೆಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನೋಡಿ, ಬಾಟಮಲ್ಲಿ ಈ ಥರ ಡಿಸೈನ್ ಬರುತ್ತೆ. ತುಂಬ ಸಿಲ್ಕ್ ಸ್ಯಾರಿ ಬರುತ್ತಲ್ವ, ಸೊ ಅದೇ ಥರ ಅನಿಸ್ತಾ ಇರುತ್ತೆ ಇದನ್ನು ಟಚ್ ಮಾಡಿದಾಗೆಲ್ಲ. ಮತ್ತು ಈ ಒಂದು ಪ್ಯಾಟ್ರನ್ ಕೂಡ ಅಷ್ಟೇ, ತುಂಬಾ ಗ್ರ್ಯಾಂಡ್ ಲುಕ್ ಇದೆ. ಹಾಗೆ ಇದ್ರ ಜೊತೆಯೂ ಕೂಡ ಅಷ್ಟೇ, ಗೋಲ್ಡ್ ಕಲರ್ ದುಪ್ಪಟ್ಟ ಮತ್ತು ಪ್ಯಾಂಟನ್ನು ಹಾಕ್ಕೊಂಡ್ರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ನೋಡಿ 1300 ರುಪೀಸ್ ಇದೆ. ಬಟ್ ನನಗೆ ಸಿಕ್ಕಿದ್ದು ಈ ಒಂದು ಟೆಕ್ಸಸ್ ಮಾರ್ಟಲ್ಲಿ 349 ರುಪೀಸ್ಗೆ. ನೀವು ಆನ್ಲೈನಲ್ಲಿ ಎಷ್ಟೇ ಡಿಸ್ಕೌಂಟ್ ಕೊಟ್ಟರು ಕೂಡ ಈ ಒಂದು ರೇಟಿಗೆ ತೊಗೊಳೋದಕ್ಕೆ ಆಗೋದಿಲ್ಲ. ಹಾಗೆ ಸ್ಲಿಪ್ಪರ್ಸನ್ನು ನಾನು ತೊಗೊಂಡಿದ್ದೀನಿ ನೋಡಿ. ಇದು ಬಂದು ನನ್ನ ತಂಗಿಗೆ ಅಂತ ತೊಗೊಂಡೆ. ಹಾಗೆ ಇದರ ಬ್ರ್ಯಾಂಡ್ ಕೂಡ ನೀವು ನೋಡ್ತಾ ಇರ್ಬೋದು, ಜುಡಿಯೋದು. ಸೊ ಇದೊಂದು ನಾನು ತೊಗೊಂಡೆ. ಹಾಗೆ ಇದರ ಪ್ರೈಸ್ ಬಂದುಬಿಟ್ಟು 150 ರುಪೀಸ್ಗೆ ತೊಗೊಂಡೆ. ಹಾಗೆ ನೆಕ್ಸ್ಟ್ ಇದನ್ನು ಕೂಡ ನಾನು ತೊಗೊಂಡೆ, ಇದು ಕೂಡ ಅಷ್ಟೇ ಜುಡಿಯೋ ಕಂಪ್ನಿದು. ಸೊ ಇದನ್ನು ನನಗೆ ಅಂತ ತೊಗೊಂಡಿದ್ದು. ಹಾಗೆ ಇದರ ಪ್ರೈಸನ್ನು ಕೂಡ 100 ರುಪೀಸ್ ಅಷ್ಟೇನೆ. 200 ರುಪೀಸಿಗೆಲ್ಲ ನೀವು ತುಂಬಾ ಚೆನ್ನಾಗಿರೋ ಚಿಪ್ಪಿ ತೊಗೋಬೋದು ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಇಯರಿಂಗ್ಸನ್ನು ನನ್ನ ತಂಗಿಗೆ ಡೈಲಿ ವೇರ್ಗೆ ಬೇಕು ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಸ್ವಲ್ಪ ಇಯರಿಂಗ್ಸನ್ನು ಕೂಡ ನಾನು ತೊಗೊಂಡ್ಬಂದೆ. ಬೇರೆ ಕಡೆ ಎಲ್ಲ ತುಂಬ ರೇಟ್ ಹೇಳ್ತಾ ಇದ್ರು, ಬಟ್ ಟ್ರಸ್ಟ್ ಮೀ, ಈ ಒಂದು ಇಯರಿಂಗ್ಸ್ ನಾವು ತುಂಬಾ ಕಡಿಮೆ ಬೆಲೆಗೆ ತೊಗೊಂಡ್ವಿ. ನೀವು ಚಿಕ್ಕಪೇಟೆ ಹಾಗೆಯೇ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋದರೆ ಒಂದಲ್ಲ ಎರಡು ಕಡೆ ನೋಡಿಬಿಟ್ಟು ತುಂಬಾ ಬಾರ್ಗೇನ್ ಮಾಡಿ ಪರ್ಚೇಸ್ ಮಾಡಬೇಕಾಗತ್ತೆ. ನೋಡಿ, ಈ ಒಂದು ಇಯರಿಂಗ್ಸ್ ಬಂದು ನಾವು ಓನ್ಲಿ 5 ರುಪೀಸ್ಗೆ ತೊಗೊಂಡಿದ್ದು. ಸೊ ನಾವು ತುಂಬ ತೊಗೊಳ್ತೀವಿ ಕೊಡ್ರಿ ಅಂತೇಳಿ ಅವ್ರ ಹತ್ರ ಬಾರ್ಗೇನ್ ಮಾಡಿ ಬರೀ 5 ರೂಪಾಯಿಗೆ ನಾವು ಈ ಇಯರಿಂಗ್ಸನ್ನು ತೊಗೊಂಡೆ. ಸೊ ನಾನು ಆಲ್ಮೋಸ್ಟ್ ಒಂದು 6-7 ಪೇರ್ಸ್ ತೊಗೊಂಡೆ ಅಂತ ಅನಿಸುತ್ತೆ. ಬಟ್ ನನ್ನ ತಂಗಿ ಸ್ವಲ್ಪ ಆಲ್ರೆಡಿ ತೊಗೊಂಡೋಗ್ಬಿಟ್ಟಿದ್ದಾಳೆ. ಈ ಗ್ರೀನ್ ಕಲರ್ ಮತ್ತು ವೈಟ್ ಕಲರ್ ಈ ಥರ ಇಯರಿಂಗ್ಸ್ ಇನ್ನೂ ಮನೆಯಲ್ಲಿ ಇತ್ತು. ಸೊ ಅದನ್ನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕೆಳಗಡೆ ಪರ್ಲ್ ಬಂದಿದೆ, ಮೇಲ್ಗಡೆ ಬಂದು ಸ್ಟೋನ್ ವರ್ಕಲ್ಲಿ ಇದೆ. ಸೊ ಡೈಲಿವರಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಡ್ರೆಸ್ ಮ್ಯಾಚಿಂಗ್ಗೆ ನಾವು ಹಾಕ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಅದರಲ್ಲೇ ಇದು ಇನ್ನೊಂದು ಕಲರಲ್ಲಿ ತೊಗೊಂಡೆ. ಹಾಗೆ ನಾನು ಫಸ್ಟ್ಗೆ ತೋರಿಸಿದ್ನಲ್ಲ, ಅದರಲ್ಲೂ ಕೂಡ ಅಷ್ಟೇ, ಬೇರೆ ಒಂದು ಕಲರಲ್ಲಿ ಸ್ಟೋನ್ ವರ್ಕಲ್ಲಿ ಕೂಡ ತೊಗೊಂಡೆ. ಸೊ ಇದಿಷ್ಟು ನನ್ನ ಇಯರಿಂಗ್ಸ್ ಶಾಪಿಂಗ್ ಅಂತಲೇ ಹೇಳ್ಬೋದು. ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಗೋಲ್ಡ್ ಕಲರ್ ಪ್ಯಾಂಟನ್ನು ಕೂಡ ನಾನು ತೊಗೊಂಡೆ ನೋಡಿ ಇದು. ಹಾಗೆ ಇದು ಸ್ವಲ್ಪ ಲೈಟ್ ಕಲರಲ್ಲಿ ಬರುತ್ತೆ, ನನ್ನ ಹತ್ರ ಇರೋದೆಲ್ಲ ತುಂಬ ಡಾರ್ಕಾಗಿ ಇತ್ತು. ಸೊ ಈ ಥರ ಒಂದು ಇರಲಿಲ್ಲ. ಈಗ ತೊಗೊಂಡಿರೋ ಕುರ್ತೀಸಿಗೆಲ್ಲ ಕೂಡ ಮ್ಯಾಚ್ ಆಗುತ್ತೆ ಅಂತೇಳ್ಬಿಟ್ಟು ಇದನ್ನು ತೊಗೊಂಡೆ. ಸೊ ಗಾಯ್ಸ್, ಇವತ್ತಿನ ನನ್ನ ಬ್ಲಾಗ್ ಬಂದುಬಿಟ್ಟು ಟೆಕ್ಸಾಸ್ ಮಾರ್ಟಲ್ಲಿ ಅತಿ ಕಡಿಮೆ ಬೆಲೆಗೆ ಮತ್ತು ಬ್ರ್ಯಾಂಡೆಡ್ ಬಟ್ಟೆನ ತೊಗೊಳೋದನ್ನು ಇವತ್ತು ತೋರಿಸಿದ್ದೀನಿ. ಹಾಗೆ ಇವರ ಬ್ರ್ಯಾಂಚಸ್ ಬಂದುಬಿಟ್ಟು ಬೆಂಗಳೂರಲ್ಲಿ ಶಿವಾಜಿನಗರ ಆಗಿರ್ಬೋದು, ಸರ್ಜಾಪುರ ರೋಡು, ಹಾಗೆಯೇ ಜೆ ಪಿ ನಗರ್, ಕೆ ಆರ್ ಪುರಮ್ಮಲ್ಲೆಲ್ಲ ಕೂಡ ಇದೆ. ಸೊ ನಿಮಗೆ ಯಾವುದು ಹತ್ರ ಆಗುತ್ತೋ ಅಲ್ಲಿಗೆ ಹೋಗ್ಬಿಟ್ಟು ನೀವು ಈಸಿಯಾಗಿ ಶಾಪ್ ಮಾಡ್ಬೋದು. ಒಳ್ಳೆ ರೇಟಿಗೆ ನೀವು ಒಳ್ಳೆ ಬಟ್ಟೆನ ತೊಗೊಂಡ್ಬಿಟ್ಟು ಬರ್ಬೋದು. ಎಥ್ನಿಕ್ ವೇರ್ ಆಗಿರ್ಬೋದು, ವೆಸ್ಟರ್ನ್ ವೇರ್ ಆಗಿರ್ಬೋದು, ಯಾವುದೇ ಒಂದು ಕಲೆಕ್ಷನ್ಸ್ ಕೂಡ ನಿಮಗೆ ಈ ಮಾರ್ಟಲ್ಲಿ ಸಿಗುತ್ತೆ. ಸೊ ಗೈಸ್, ನನ್ನ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.